ಸ್ಪಂದನ ವಿಜಯ ರಾಘವೇಂದ್ರ ಅವರ ಪುಣ್ಯ ಕಾರ್ಯವನ್ನು ಇವತ್ತು ಮಾಡಲಾಗ್ತಾ ಇದೆ ಯಾಕಂದರೆ ಅವರು ತೀರಿ ಹೋಗಿ ಅಗಲಿದ್ದಾರೆ ಸ್ಪಂದನ ವಿಜಯ ರಾಘವೇಂದ್ರ ಅವರ ಉತ್ತರ ಕ್ರಿಯೆ ಹಿನ್ನೆಲೆಯಲ್ಲಿ ಬಿಕೆ ಶಿವರಾಮ್ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ ಸಂಬಂಧಿಕರು ಶಿವರಾಮ್ ನಿವಾಸಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕುಟುಂಬ ಕೂಡ ಆಗಮಿಸಿದೆ ಬಿಕೆ ಶಿವರಾಮ್ ನಿವಾಸದಲ್ಲಿ ಸ್ಪಂದನ ಶಾಂತಿ ಹೋಮವನ್ನು ನೆರವೇರಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸ್ತಾ ಇದ್ದಾರೆ ಸ್ಪಂದನ ಕುಟುಂಬಸ್ಥರು ಜಕ್ಕೂರಲ್ಲಿ ಪೂಜೆ ಮುಗಿಸಿ ಬಿಕೆ ಶಿವರಾಮ್ ಮನೆಗೆ ಆಗಮಿಸಿದ್ದಾರೆ ಗಣಪತಿ ನವಗ್ರಹ ಹಾಗೂ ಪಾರಾಯಣ ಹೋಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಗಣಪತಿ ನವಗ್ರಹ ಹೋಮ ಕಾಡು ಮಲ್ಲೇಶ್ವರ ಅರ್ಚಕ ಗಂಗಣ್ಣ ಅವರ ತಂಡದಿಂದ ಈ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ ದೊಡ್ಡ ತಾರಾ ಬಳಗ ಆಗಿರಬಹುದು ಸಂಬಂಧಿಕರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಂದರೆ ಶಾಂತಿ ಹೋಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಎಸ್ ಯಶೋಧ 11ನೇ ದಿನದ ಕಾರ್ಯ ಶಾಂತಿ ಹೋಮವನ್ನು ಮಾಡಬೇಕು ಹಾಗಾಗಿ ಹಲವು ಗಣ್ಯರಾಗಿರ್ಬೋದು ಚಿತ್ರನಟರಾಗಿರ್ಬೋದು ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸೊ ಇವತ್ತಿನ ಸದ್ಯದ ಸನ್ನಿವೇಶವನ್ನು ನೋಡೋದಾದರೆ ಸ್ಪಂದನ ನಗುಮೊಗದ ಸ್ಪಂದನ ಆಗಲಿ ಬರ್ತಿ ಇವತ್ತಿಗೆ 11ನೇ ದಿನ 11ನೇ ದಿನ ಕಾರ್ಯ ಇವತ್ತು ನಡೀತಾ ಇರುವಂಥದ್ದು ಸೊ ಇದೀಗ ಮಲ್ಲೇಶ್ವರಂನಲ್ಲಿರುವಂತಹ ಮೈದಾನದಲ್ಲಿ ಊಟದ ವ್ಯವಸ್ಥೆ ಕೂಡ ಆಗ್ತಾ ಇದೆ ಬೆಳಗಿನಿಂದಲೂ ಕೂಡ ಅವರ ಮನೆಯಲ್ಲಿ ಈಗ ಗಮನಿಸ್ಬೋದು ನಾನು ಬಿ ಕೆ ಶಿವರಾಮ್ ಅವರ ಮನೆಯ ಮುಂದೆನೇ ಇದ್ದೀನಿ ಅವರ ಮನೆಯಲ್ಲಿ ಶಾಂತಿ ಹೋಮ ಆಗಿರಬಹುದು ನವಗ್ರಹ ಹೋಮ ಕೂಡ ಆಗಿರುವಂಥದ್ದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಅರ್ಚಕರ ತಂಡದಿಂದ ಈ ಹೋಮ ನೆರವೇರಿದೆ ಸೊ ಬೆಳಗಿನಿಂದಲೇ ಶಿವಣ್ಣ ಆಗಿರ್ಬೋದು ಗೀತಕ ಆಗಿರಬಹುದು ಅನುಪ್ರಭಾಕರ್ ರಘು ಮುಖರ್ಜಿ ಹೀಗೆ ಸ್ಯಾಂಡಲ್ವುಡ್ನ ನಟ ನಟಿಯರೆಲ್ಲರೂ ಕೂಡ ಆಗಮಿಸ್ತಿದ್ದಾರೆ ಅಶ್ವಿನಿ ಮೇಡಮ್ ಆಗಿರ್ಬೋದು ಅಶ್ವಿನಿ ಮೇಡಮ್ ಅಶ್ವಿನಿ ಪುರಿತ್ ಮತ್ತು ಅವರ ಮಕ್ಕಳು ಎಲ್ಲರೂ ಕೂಡ ಆಗಮಿಸಿ ಬಂದು ಅವ್ರಿಗೆ ಒಂದು ರೀತಿಯಲ್ಲಿ ಸಮಾಧಾನ ಮಾಡಿಕೊಳ್ಳಿ ಅಂತ ಹೇಳಿ ಹೊರಟು ಹೋಗ್ತಾ ಇದ್ದಾರೆ ಗೊತ್ತೇ ಇದೆ ಬ್ಯಾಂಕಾಕ್ಗೆ ಖುಷಿ ಖುಷಿಯಾಗಿ ಹೋದಂಥ ಹೆಣ್ಣು ಮಗಳು ಮತ್ತೆ ಬಂದಿದ್ದು ಮೃತದೇಹವಾಗಿ ಅಂತ ಹೇಳಿದ್ರೆ ಆ ನೋವನ್ನು ಇನ್ನೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆ ಕುಟುಂಬಸ್ಥರಿಗೆ ಸಾಧ್ಯವೇ ಇಲ್ಲ ಈ ನಿಟ್ಟಿನಲ್ಲಿ ಈಗ ಗಮನಿಸ್ಬೋದು ಮಲ್ಲೇಶ್ವರಂನಲ್ಲಿ 4ರಿಂದ 5 ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸೊ ಬಂದಂತಹ ಯಾರು ವಿಐಪಿಗಳಿರಿದ್ರು ಅವರು ಕೂಡ ಅಲ್ಲೇ ಬಂದು ಊಟವನ್ನು ಮಾಡಿ ನಂತರ ಇಲ್ಲಿ ಬಂದು ಇವರಿಗೆ ಸಮಾಧಾನ ಹೇಳಿ ಹೋಗ್ತಿದ್ದಾರೆ ಇನ್ನು ಬೆಳಗ್ಗೆನೇ ಇವರು ಶ್ರೀಮುರುಳಿ ಆಗಿರ್ಬೋದು ಅವರ ದಂಪತಿ ಸಮೇತ ಬಂದಿದ್ದಾರೆ ಇಲ್ಲಿ ಗಮನಿಸ್ಬೋದು ಮತ್ತೊಂದು ಬೇಸರದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಬಘೀರ ಶೂಟಿಂಗ್ ಸೆಟ್ನಲ್ಲಿ ಮುರುಳಿ ಅವರಿಗೆ ಕಾಲಿಗೆ ಗಾಯ ಆಗಿರುತ್ತೆ ಸೊ ಆ ಸಂದರ್ಭದಲ್ಲಿ 2ರಿಂದ 3 ತಿಂಗಳುಗಳ ಕಾಲ ಅವರು ರೆಸ್ಟಲ್ಲಿ ಇರ್ತಾರೆ ಆದರೆ ಇವತ್ತು ಮೊನ್ನೆ ಅವರ ಅತ್ತಿಗೆ ಅಗಲಿಕೆಯ ದಿನದಿಂದ ಅವರು ತುಂಬಾ ಓಡಾಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಅವರು ವಾಕರ್ ಸಪೋರ್ಟ್ ಮೇಲೆ ಬರ್ತಾರೆ ಅದನ್ನು ನೋಡಿ ಎಲ್ಲರಿಗೂ ಕೂಡ ಬೇಸರ ಆಯಿತು ಸೊ ಈಗ ಶ್ರೀಮುರುಳಿ ಆಗಿರ್ಬೋದು ವಿಜಯ್ ಆಗಿರ್ಬೋದು ಮತ್ತು ಪುತ್ರ ಶೌರ್ಯ ಆಗಿರ್ಬೋದು ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ ಇನ್ನು ಬಂದಂಥ ಮಂಗಳೂರಿನಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸ್ನೇಹಿತರಾಗಿರ್ಬೋದು ಅವರ ಫ್ರೆಂಡ್ಸ್ ಅವರ ಬಂಧು ಬಳಗದವರಾಗಿರ್ಬೋದು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಮನೆಯ ಮಗಳಿಗೆ ಏನೇನು ಕಾರ್ಯಗಳು ನಡೀಬೇಕು ಶಾಸ್ತ್ರೋಕ್ತವಾಗಿ ಬೆಳಗಿನಿಂದ ಎಲ್ಲವೂ ಕೂಡ ನಡೆದಿದೆ ಶಿಲ್ಪ ಓಕೆ ಧನ್ಯವಾದ ಯಶೋಧ ಡೀಟೇಲ್ಸ್ ಸೊ ಸಾಕಷ್ಟು ಜನ ಈಗ ಆಲ್ರೆಡಿ ಬರ್ತಾ ಇದ್ದಾರೆ ನಾವು ಕೂಡ ಗಮನಿಸ್ತಾ ಇದ್ದೀವಿ ನೋಡಿ ಅನೇಕರು ಬೆಳಗ್ಗೆಯಿಂದಲೇ ಬರ್ತಾ ಇದ್ದಾರೆ ಸ್ಪಂದನ ವಿಜಯ ರಾಘವೇಂದ್ರ ಆಗಸ್ಟ್ 6ನೇ ತಾರೀಕಿನಂದು ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸ್ತಾರೆ ಸಾವಿರಾರು ಜನ ಇವರ ಅಂತಿಮ ದರ್ಶನ ಪಡೆದುಕೊಂಡು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಇವತ್ತು ಈಡಿಗ ಬಿಲ್ಲವ ಸಂಪ್ರದಾಯದಂತೆ ಉತ್ತರ ಕ್ರಿಯೆ ಪೂಜೆ ನಡೀತಾ ಇದೆ ಅವರ ಮನೆಯಲ್ಲಿ 11 ದಿನಗಳ ಪೂಜೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರಾಗಿರ್ಬೋದು ರಾಜಕೀಯ ಗಣ್ಯರಾಗಿರ್ಬೋದು ಅವರ ಸ್ನೇಹಿತರು ಸಂಬಂಧಿಕರು ಇನ್ನು ಚಿತ್ರರಂಗದ ಗಣ್ಯರು ಬೆಳಗ್ಗೆ ಅಂದರೆ ಮುಂಜಾನೆ 8 ಗಂಟೆಯಿಂದಲೇ ಹೋಮ ಹವನಗಳಿಗಾಗಲೇ ಆರಂಭ ಆಗಿದೆ 3 ಗಂಟೆಗಳ ಕಾಲ ಮಲ್ಲೇಶ್ವರಂ ನಿವಾಸದಲ್ಲಿ ಶಾಂತಿ ಹೋಮ ಕೂಡ ನಡೆದಿದೆ ಬಿ ಕೆ ಶಿವರಾಮ್ ಹಾಗೂ ಎಸ್ ಎ ಚಿನ್ನೇಗೌಡರ ಕುಟುಂಬ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ